ನಾವೀಗ ಜಾಮಿಯಾ ಮಸ್ಜಿದ್ ಮುಂದೆ ಇದ್ದೀವಿ ನಮ್ಮ ಜೊತೆ ಗೈಡ್ ರಮೇಶ್ ಚೌಹಾನ್ ಅವರು ಇದ್ದಾರೆ ಇವರ ಜೊತೆ ಬನ್ನಿ ನೋಡೋಣ जन कुछ नमाज टाइम हम नमाज मतलब अजान मत अल्बर अद्वान समय हद समय समय कुछ शूज चेंज सविद बिजापुर अब द्वार और कट्टिदारे अदर पतिया गेट अरमने मसीद कटो मत बिल्डिंग कटबेल बिल्डिंग गेट कटार मुसाफिर खाना मुसाफिर खान यात्री निवास यात्री वास मे मन उर्दून मुसाफिर खान नम कन्नड यात्री निवास अल्ली मध्यान सर जन मत नमाज जग मुझे अजान मतलब इजु अंदर हैंड वाश् जगह कईकाल तक जन अल्लाह मेले हद नमाज मे हद डिफ्रेंस हद डिफ्रेंस बंदी ಕೈಕಾಲ ತಕೊಂಡು ಸ್ವಚ್ಛತೆ ಕಾಪಾಡಿ ಒಳಗೆ ಬರಬೇಕು ಇಲ್ಲಿ ಯಾವಾಗಲೂ ಇರುತ್ತೆ ವರ್ಷಡಿ ನಲ್ಲಿ ನೀರು ನಲ್ಲಿ ನೀರು ಹಾ ಹಾ ಮೊದಲು ಮುಂಚೆ ಬೆಗಂಬ ಕೆರೆ ನೀರು ಬರುತ್ತೆ ಸರ್ ಈ ಕೆರೆ ಐದು ಒಂದು ಮಗಿದೆ ಕಂಪಸಿ ಮಾಡಿ ಓಕೆ ಓಕೆ ನಮ್ಮ ಎಲ್ಲಾ ಬಿಜಾಪುರ ಏರ್ ಮಸೀದಿ ಅಂತ ಮಾಮೂಲಿ ಮಿಡ್ಸೋದ ಬೆಗಂಬ ಕೆರೆ ನೀರೇ ಬರುತ್ತೆ ಸರ್ ಕೆರೆ ನೀರೇ ಬರುತ್ತೆ ಆತರ ಡಿಸೈನ್ ಮಾಡಿರೋದ ಓಕೆ ಓಕೆ ವಜೂ ಖಾನಾ ಅಂದ್ರೆ ಹ್ಯಾಂಡ್ ವಾಶ್ ಮಾಡಬೇಕು ಅಕಡೆ ಬೋರ್ಡ್ ಬರ್ತದೆ ತಾರತ್ ಖಾನಾ ಅಂದ್ರೆ ಟಾಯ್ಲೆಟ್ ಓಹ್ ಹಾ ಹಮಾಮ್ ಖಾನಾ ಅಂದ್ರೆ ಬಾತ್ರೂಮ್ ಹಾ ಇದೆಲ್ಲ ಪರ್ಸಿನ್ ವರ್ಸ್ ಹಮಾಮ್ ಖಾನಾ ತಾರತ್ ಖಾನಾ ವಜೂ ಖಾನಾ ಅವ ಮುಂಚೆ ಅಲ್ಲಿ ನಿಂತು ಅಜಾನ್ ಕೊಡ್ತಿದ್ರು ಹಾ ಅದು ಕೋವಿ ಸ್ಪಾಟ್ ಇದು ಓ ಇಲ್ಲಿ ಇಲ್ಲಿ ನಿಂತು ಜನಕ್ಕೆ ಅಲ್ಲಾಹು ಅಕ್ಬರ್ ಅಜಾನ್ ಮಾಡ್ತಿವಲ್ಲ ಅಜಾನ್ ಮಾಡೋದು ಆಗಿದು ಅಂತಲ್ಲಿ ಇದು ಅಂತ ಹೊಸದ ಮಾಡಿದ್ರೆ ಒಳಗಡೆ ಹಳೆ ಬಿಲ್ಡಿಂಗ್ ಇದೆ ಸರ್ कलिन चैन नो आर्च सेंटर मध्य के अथवा आर्च सेंटर मध्य नोड़ी आल आर्च मध्य स्पंज अदिश लाछन सिंबल ऑफ द अदिश डायनेस्टी सैड नोड़ी टू फ्लावर का रौंड टू फ्लावर तरह आने ट्रंक का आने ट्रंक सुस्वागत वेलकम स्पॉट इदे इंडो इस्लामिक शैली बरुत्ते इंडो इस्लामिक शैली एलिफेंट ट्रंक तर ಇದಲ್ಲ ಒಂದು ಸಿಂಗಲ್ ಇದರಲ್ಲಿ ಅಲ್ಲಿ ಅದರ ಲೋಡ್ ಅದರ ಮೇಲೆ ಬರ್ತದೆ ಅದು ಉದ್ದ ಕಲ್ಲದರ ಗೋಡೆಗೆ ಸೇರ್ಸದೆ ಗೋಡೆಗೆ ಸೇರ್ಸಿರೋದು ಲೋಡ್ ಬೆರಿ ಲೋಡ್ ಟ್ರಾನ್ಸ್‌ಫರ್ ಕ್ಯಾಂಟಿಲಿವರ್ ಬೀಮ್ ಕ್ಯಾಂಟಿಲಿವರ್ ಬೀಮ್ ಅದು ಓಕೆ ಆತರ ಮಧ್ಯ ಮಧ್ಯ ಕೊಟ್ಟಿದ್ದಾರೆ ಆಲ್ ಈ ಮುಂದೆ ಸಜ್ಜ ಕಾಣ್ತಾರಾ ಆಲ್ ಸಜ್ಜ ಲೋಡಿ ಮಂಡಿ ಬರಿ ಟ್ರಂಕ್
ಮಧ್ಯ ಪಿಲ್ಲರ್ ಭೀಮ್ ಕಾಲಮ್ ಇಲ್ಲ ಟ್ರಂಕ್ ಕಾಣಿಸ್ತಾರೆ ಅತ್ಯದ ಕಾಲಮ್ ಅದು ಹೌದು ಅದೇ ಭೀಮ್ ಅದೇ ಪಿಲ್ಲರ್ ಅದು ನಾಲ್ಕು ಟ್ರಂಕ್ ಮೇಲೆ ಬಿಲ್ಡಿಂಗ್ ಸಪೋರ್ಟ್ ಸರ್ ಇವೆ ಓ ಸೊ ಇಷ್ಟು ಮುಂದೆ ಬಂದಿದ್ದಕ್ಕೆ ಅದು ಅದೇ ಟ್ರಂಕ್ ನೋಡಿ ಒಂದ್ ಕಲ್ ಊದಿದೆ ಹೌದು ಅದೊಂದು ಸ್ವಲ್ಪ ಕಮ್ಮಿ ಇದೆ ಹೌದು ಮತ್ತೆ ಸ್ವಲ್ಪ ಕಡಿಮೆ ಇದೆ ಕಡಿಮೆ ಇದೆ ವೇಟ್ ಡಿಸ್ಟ್ರಿಬ್ಯೂಟರ್ ಆಗುತ್ತೆ ಸರ್ ನಿಜ ಫಸ್ಟ್ ಬರೀ ಒಂದು ಹೆಚ್ಚಾಗಿ ಕಮ್ಮಾಗಿ ಕಮ್ಮಾಗಿ ಒಳಗೆ ಗಾಡಿ ಒಳಗೆ ಆ ಟ್ರಂಕ್ ತಗೊಂಡು ಉದ್ದ ಕಲ್ಲಿಗೆ ಒಳಗೆ ಹೋಗಿದೆ ಅದು ಕಲ್ಲು ದೊಡ್ಡದಾಗಿದೆ ಅತ್ತ ಸೆಕೆಂಡ್ ಒಂದು ಕಲ್ಲು ಕಾಣ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಮೂರ್ನಾಲ್ಕು ಕಲ್ಲು ಇದೆ ಅದು ಸ್ವಲ್ಪ ಕಮ್ಮಾಗಿದೆ ನಾಲ್ಕನೇ ಸ್ವಲ್ಪ ಕಲ್ಲು ಅದು ಒಳಗಡೆ ಹೋಗುತ್ತೆ ಸರ್ ಇದು ಟ್ರಂಕ್ ಟ್ರಂಕ್ ಟು ವಾಲ್ ವಾಲ್ ಟು ಟ್ರಂಕ್ ಟ್ರಂಕ್ ಟು ವಾಲ್ ವಾಲ್ ಟು ಟ್ರಂಕ್ ಆಲ್ ವೇಟ್ ಆಫ್ ದ ವಾಲ್ ಇನ್ಸೈಡ್ ಕೊಡುತ್ತೆ ದೊಡ್ಡ ಕಲ್ಲು ಬಂದಿರೋದು ಕರೆಕ್ಟಾಗಿ ಪಿಲ್ಲರ್ಗೆ ಅಟ್ಯಾಚ್ ಆಗುತ್ತೆ ಸೊ ವೇಟ್ ಈ ಪಿಲ್ಲರ್ಗೆ ಕೊಡುತ್ತೆ ಇಂಡೋ ಇಸ್ಲಾಮಿಕ್ ಇಂಡೋ ಸಾರ್ಸಾನಿಕ್ ಯಾರ ಶೈಲಿ ಕಟ್ಟಡ ಇಳಿ ಬಿಜಾಪುರ ಎಲ್ಲ ಮಾಡುವ ಅದು ಒಂದೇ ಥರ ಬರ್ತದೆ ಒಂದೇ ಥರ ಬರ್ತದೆ ಸರ್ ಮುಂಚೆ ಇಲ್ಲಿ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಈಗ ಹಚ್ಚಿದ್ದಾರೆ ಮುಂಚೆ ಇರಲಿಲ್ಲ ಮುಂಚೆ ಬಣ್ಣ ತೋರಿಸ್ತೀನಿ ಹಂಗಿತ್ತು ಈ ಮಸೀದಿಯನ್ನು ಹೆಸರು ಜಾಮಿ ಮಸ್ಜಿದ್ ಈ ಮಸೀದಿಯನ್ನು ಅಲಿ ಅದಿಶ ಫಸ್ಟ್ 1540 to 1565 ಬಿಲ್ಟ್ ಆಫ್ 25 years ಉದ್ದಿಗೆ 450 feet ಅಗಲಿಗೆ 225 feet ಟೋಟಲಿ 54 arches ಆರ್ಚ್ ಈ ಥರ ಸ್ಮಾಲ್ ಗುಮ್ಮಡ ಬರ್ತಾರೆ ಒಳಗಡೆ 59 ಮಿಡಲ್ ಹೈಟ್ 110 ಈ ಗುಮ್ಮಡಿ ವಿಷಯ ಅಂದರೆ ಈ ಗುಮ್ಮಡಿ ಬೇರೆ ಥರ ಕಟ್ಟಿದ್ದಾರೆ ಬೇರೆ ಕಟ್ಟಿದ್ವಿ ಈ ಗುಮ್ಮಡಿ ಯಾವ ಥರ ಕಟ್ಟಿರ್ಬೇಕಂದ್ರೆ ನೀವು ಲೆಮನ್ ಅಥವಾ ಆ್ಯಪಲ್ ಕಟ್ ಮಾಡ್ತಿರಲ್ಲ ಇದಕ್ಕೆ ಹಾಫ್ ಸೆಮಿ ಸರ್ಕಲ್ ಪರ್ಫೆಕ್ಟು ಅರ್ಚಂದ್ರ ಹಾಫ್ ಸೆಮಿ ಸರ್ಕಲ್ ಕಟ್ಟಿದ್ರೆ ಇವಾಗ ಮನೆಗೆ ಕಿಡಿಕೆ ಆ ಕಿಡಿ ಕೆಬ್ಬಣ್ಣ ಗಿರಿಗಳು ಅವಾಗ ಸ್ಟೋನ್ ಕಿಡಿಕೆ ಸ್ಟೋನ್ ಗಿರಿಲ್ ಸ್ಟೋನ್ ಗಿರಿಲ್ ಸ್ಟೋನ್ 33 kidke 33 ಡಿಸೈನ್ ಬೇರೆ ಸರ್ ಎಲ್ಲ ಬೇರೆ ಬೇರೆ ನೋಡಿ ಆಲ್ ಡಿಸೈನ್ 33 ಡಿಸೈನ್ 39 ವಿಂಡೋಸ್ ಬೇರೆ 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 ಇವಾಗ ನೀವು ಮಾಡ್ತೀರಿ ಸ್ಟೈಲ್ಸ್ ಮನೆಗೆ ಬೆಳೆಸ್ತೀರಿ ಅವ್ರು ಬೆಳೆಸಿದ ಅವಾಗ ಸ್ಟೈಲ್ಸು ದಿ ಸ್ಟೈಲ್ ಫ್ರಮ್ ಇರಾನ್ ಇರಾನ್ ಬಂದಾರ ಈ ಸ್ಟೈಲ್ ನೀವು ಈ ಕಾಲಕ್ಕೆ ಬೆಳೆಸ್ತೀರಿ ಎಲ್ಲಿ ಬೆಳೆಸ್ತೀರಿ ಕಿಚನ್ನಲ್ಲಿ ಬಾತ್ರೂಮ್ನಲ್ಲಿ ಇದಕ್ಕಾರೆ ಇವಾಗ ಇಟಾಲಿಯನ್ ಸ್ಟೈಲ್ ಮುಂಚೆವಾಗಿ ಇಟಾಲಿಯನ್ ಸ್ಟೈಲ್ ಆ ಕಾಲಕ್ಕೆ ಒಬ್ಬರಿಗೆ ಒಂದು ಪ್ರೇಮ ಮಾಡೋ ಶೀಟ್ಗಳು ಅವಾಗ ಇತ್ತು ಒಬ್ಬರಿಗೆ ಒಂದು ಆ ಕಾಲ ಇಡೀ ಮಸೀದಿಯೊಳಗೆ 2250 ಪ್ರೇಯರ್ ಮಾಡ್ತಿದ್ರು ಯಾಕೆ ಅವರು ಅಷ್ಟು ಉದ್ದವಾಗಿದ್ರು ಅಷ್ಟು ಫ್ಯಾಟ್ವಾಗಿದ್ರು ಈಗ ಅದೇ ಜಾಗಗಳಿಗೆ 5000 ಇತ್ತು 6000 ಯಾಕೆ ಜನಕ್ಕೆ ಹೈಟ್ ಕಮ್ಮಿದ್ರು ಶಾರ್ಟ್ ಆದರು ಸೌತ್ ಇಂಡಿಯಾ ಬಿಗ್ಗೆಸ್ಟ್ ಮಸ್ಜಿದ್ ಇದು ಸೌತ್ ಇಂಡಿಯಾ ಅತಿ ದೊಡ್ಡ ಇದೇ ಮಸ್ಜಿದ್ ಮುಂಚೆ ಒಂದು ಲೈನ್ 7 to 2 people ಈ ಒಂದು ಲೈನ್ 210 ಆ ಥರ ಎಕ್ಸಾಂಪಲ್ ಈಗ ಬರ್ತಾರೆ ನೀವು ಮುಂದುವರಿ ಈಗ ಬರ್ರಿ ಆ ಕಾಲಕ್ಕೆ ಹೀಗೆ ನಿಂತು ನಮಾಜ್ ಮಾಡಿದ್ರೆ ನಾವು ನಮಗೆ ಶೋಲ್ಡರ್ ಟಚ್ ಆಗಬೇಕು ಓ ಅಷ್ಟು ಅಗಲ್ದಿದ್ದು ಜನ ಮತ್ತು ನೀನು ನಾನು ನಮಾಜ್ ಮಾಡಿದ್ರೆ ನನ್ನ ತಲೆ ಇಲಿ ಬರುತ್ತೆ ಅವ್ರ ತಲೆ ಇಲಿ ಬರ್ತಿತ್ತು ಇಲ್ಲಿ ಬರ್ತಿತ್ತು ಅಂದ್ರೆ ಅವ್ರು ಎಷ್ಟು ಹೈಟ್ ಮತ್ತು ಎಷ್ಟು ಫ್ಯಾಟ್ ಇದ್ರು ಆ್ಯಕ್ಚುಲಿ ನಮಾಜ್ ಪ್ರೇ ಮಾಡೋವಾಗ ಈ ಹೀಗೆ ನಿಂದಿರಬೇಕಾಗಿದೆ ಸರ್ ಅವ್ರು ಟಚ್ ಕಂಪಲ್ಸರಿ ಆಗೇ ಬೇಕು ಈ ಥರ ನಮಾಜ್ ಹಾಕೋಗುತ್ತೆ ಈಗ ನೋಡಿದ್ರೆ ಎಷ್ಟು ಅಂದ್ರೆ ಒಂದು ಒಂದು ಹಾಕಿ ಸರ್ ಸ್ವಲ್ಪ ಈಗ ನೋಡಿದ್ರೆ ಒಂದು ಶೀಟ್ ಒಳಗೆ ಇಬ್ಬರು ಕೊಡ್ತೀವಿ ಅವಾಗ ಒಬ್ಬರು ಅಂದ್ರೆ ಇವಾಗ ನಾವು ಇಬ್ಬರು ಉದಾಹರಣೆ ಕೊಡ್ಲಿಕ್ಕಾಗ ಈ ಥರ ಕೊಡಬಿದೆ ಸರ್ ಕುರಾನ್ ಒಂದು ಭಾಗ 30 ಒಂದು ಭಾಗ 11 pages ಕುರಾನ್ ಫಸ್ಟ್ನೇ ಭಾಗ ಅದರೊಳಗೆ ಮೇನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟು ಕಲ್ಲಿಮ ಕಿತ್ತನೆ ಬರೆದಿದ್ದಾರೆ ಕಲ್ಲಿನ ಅದು ಕಲ್ಲಿನ ಕಿತ್ತನೆ ಮಾಡಿ ಅದರ ಬಂಗಾರ ಲೇಪನೆ ಕೊಟ್ಟಿದ್ದಾರೆ ಅವಾಗಲೇ ಮಾಡಿದ್ದಾರೆ ಈ ಕಿತ್ತನೆ ಮಾಡಿದ್ರು ಅಲಿ ಅದಿಶ ಪೇಟ್ನಲ್ಲಿ ಇದು ಬಂಗಾರ ಪೇಟ್ನೆ ಆಗೋದು ನಮ್ಮ ಎಣ್ಣೆ ಸುಲ್ತಾನ್ ಮೊಹಮ್ಮದ್ ಅಲಿ ಅದಿಶ ತುಂಬ ಕಟ್ಟಿದ್ದಾರೆ ಅವ್ರದಕ್ಕೆ ಗೋಲ್ಡ್ ಪೇಂಟ್ ಮಾಡಿದ್ರು ಗೋಲ್ಡ್ ಪೇಂಟ್ ಮಾಡಿ ಅವರು ಅಂದರೆ ಅವರು ಅಲಿ ಅದಿಶಿನ ಗ್ರ್ಯಾಂಡ್ ಸನ್ಸ್ ಅವ್ರು ಮಾಡಿದ ಪೇಂಟಿಂಗ್ ಸರ್ ಮುಂಚೆ ಅದು ಅವ್ರು ಬರೀ ಕಿತ್ತನೆ ಮಾಡಿದ್ರು ಪೇಂಟ್ ಮಾಡಿದ್ದಿಲ್ಲ ಪೇಂಟ್ ಮಾಡಿದ್ರು ನಮ್ಮ ಸುಲ್ತಾನ್ ಹಜರತ್ ಮೊಹಮ್ಮದ್ ಅಲಿ ಅದಿಶ ಈ ಕಡೆ ಬರೆದು ದೊಡ್ಡ ಅಕ್ಷರ ಅಲ್ಲ ಬರ್ತಾರೆ ಆ ಕಡೆ ಬರೆದು ಮೊಹಮ್ಮದ್ ಬರ್ತಾರೆ
ಅಲ್ವಾ ಕಡೆ ಮೊಹಮ್ಮದ್ ಮೊದಲ ಜನ ಒಳಗೆ ಹೋಗ್ತೀವಿ ಸರ್, ಒಳಗೆ ಹೋಗಿ ಕೈಚಾದ್ರೆ ಕಪ್ಪಾಗಿದಲ್ಲ ಕಪ್ಪೆ, ಹಿಂಗಾಗಿ ನಾವು ಇಲ್ಲಿದೆ ನಾವು ನೋಡ್ಬೋದು ಒಳಗಡೆ ನಾಟ್ ಆಲ್ ಒಳಗೆ. ಈ ಕರೆ ಕಮಾನ್ ಕಾಣ್ ಲಾಸ್ಟ್ ಕರೆ ಕಮಾನ್ ಕಾಣ್ತಲ್ಲ ಅದು ರೌಂಡ್ ರೌಂಡ್ ಹೋರ್ ಕಾಣ್ತದ ರೌಂಡ್ ಕಾಣ್ತದ ಅದು ಒಂದು ರೌಂಡ್ನಲ್ಲಿ ಒಂದು ದೇವರ ಹೆಸರು. ಇಸ್ಲಾಂ ಧರ್ಮದಲ್ಲಿ ದೇವರಿಗೆ 99 ನೇಮ್ಸ್ ಇರ್ತಾರೆ ಸರ್, ಅದು 99 ನೇಮ್ಸ್ ಎಲ್ಲ ಇಲ್ಲಿ ಬರ್ದಾರೆ. 99 ಒಂದು ರೌಂಡಲ್ಲಿ ಒಂದು ದೇವರ ಹೆಸರು. ಇದನ್ನು ನಮಾಜ್ ಮಾಡು ಟೈಮ್ ಟೇಬಲ್ಸ್ ಅಕಡೆ ಫಜರ್ಕಿ ನಮಾಜ್ 6 ಗಂಟೆಗೆ, ಜೋಹರ್ಕಿ ನಮಾಜ್ 1:45ಕ್ಕೆ, ಅಸರ್ಕಿ ನಮಾಜ್ 4:45ಕ್ಕೆ, ಮಗ್ರಿಬ್ಗೆ ನಮಾಜ್ 5:58ಕ್ಕೆ, ಇಶಾಕಿ ನಮಾಜ್ 8 ಗಂಟೆಗೆ, ಮತ್ತು ಸ್ಪೆಷಲ್ ಫ್ರೈಡೇ ಜುಮ್ಮಕ್ಕಿಂತ 1:45ಕ್ಕೆ. ಅದರ ಅಪೋಸಿಟು 6:43, 12:18, 5:53, 5:15, 5:54 ಈ ಟೈಮ್ಗೆ ನಮಾಜ್ ಮಾಡಬಾರ್ದು. ಆ ಕಡೆ ನಮಾಜ್ ಮಾಡೋ ಸಮಯ, ಈ ಕಡೆ ನಮಾಜ್ ಮಾಡೋ ಸಮಯ. ಸನ್ಸೆಟ್ ಸನ್ರೈಸ್, ಮಿಡಲ್ ಡೇ, ಸನ್ಸೆಟ್, ಸೆಹರಿ, ಇಫ್ತಾರಿ ಈ ಟೈಮ್ಗೆ ನಮಾಜ್ ಮಾಡಬಾರ್ದು. ಅದು ತಳಗಡೆ 21:04 ಅದು 14:42 ರಬ್ಬಿ ಲಾವಲ್ ಇಸ್ಲಾಮಿಕ್ ಡೇಟ್ ತಳಗಿದ್ದು ನಮ್ಮ ಡೇಟ್. ಈಗ ನೆಕ್ಸ್ಟ್ ಬರೋ ಟೈಮ್ ನಮಾಜ ಜೋಹರ್ ಒನ್:45ಕ್ಕೆ ಬರ್ತಾರೆ ನೋಡಿರಿ. ಈ ಕಡೆ ಮಂಡೇ ಟೈಮ್ ಟೇಬಲ್ ಬರ್ತಾರೆ, ಅಲ್ಲಿ ಒಂದು ಜೋಹರ್ 1:45, ತಳಗೆ 1:30 ಬರ್ತಾರೆ. ಅದು 1:30 ಬರೀ ಅಜಾನ್ ಕೊಡ್ತೀವಿ, ಅಲ್ಲಾವ ಕೂಗ್ತೀವಿ, ಕೂಗೋ ಜನ ಬರಲಾಗಿ 15 ನಿಮಿಷ ಟೈಮ್ ಇರ್ತದೆ. ಅಲ್ಲಿ 15:40 ಸ್ಟಾರ್ಟ್ ಆದರೆ 2 PM ತನಕ ನಮಾಜ್ ಮುಗಿತೀವಿ. 2 PM ಎಸ್ ಸರ್, ಒಂದು ನಮಾಜ್ 15 ನಿಮಿಷ ಇರ್ತದೆ ಸರ್. ಈ ಬಿಡಿ ಕಟ್ಟಿನವ್ರು ಇಂಜಿನಿಯರ್ ಮಲಿಕ್ ಯಾಕೂದ್, ಅವ್ರು ಯಾರು ಇಂಜಿನಿಯರ್? ಇಂಜಿನಿಯರ್ ಮಲಿಕ್ ಯಾಕೂದ್ ಅದು ಬಿಲ್ಡಿಂಗ್ ಕಟ್ಟ ಅವ್ರು ಮಾಡ್ತಾರೆ ಸರ್. ಗುಮ್ಮ ಕಟ್ಟಿರೋ ಮಲಿಕ್ ಸಂದಲ್ಲ, ಇವಾಗ ಮಲಿಕ್ ಯಾಕೂದ್ ಅವರು ಈ ಬಿಲ್ಡಿಂಗ್ ಕಟ್ಟಿರ ಸರ್. ಇಲ್ಲಿ ಇದಕ್ಕೆಲ್ಲ ಆರ್ಟಿಸ್ಟ್ ಎಲ್ಲ ಎಲ್ಲಿಂದ ಇಲ್ಲಿಂದಾನೇ ಅಥವಾ ಇಲ್ಲಿದಿಲ್ಲ? ಲೋಕಲ್ 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 ನೇ ನಿಮ್ಮ ಇಂಜಿನಿಯರ್ ಅವರೇ ಕೆತ್ತನೆ ಮಾಡಿರಲ್ಲ ಮಲಿಕ್ ಸಂದಲ್ಲಿ, ಅವ್ರು ಮಲಿಕ್ ಯಾಕೂದೇ ಆರ್ಡರ್ ಕೊಟ್ಟರಲ್ಲ ಅವ್ರ ಮುಖಾಂತರ ಇದೆಲ್ಲ ಆಗಿದೆ ಸರ್. ಅವರು ಯಾವ ಅಧ್ಯಕ್ಷ ಬಂದು ಇರಾನ್ ದೇಶದವರು, ಇರಾನ್ ಮತ್ತು ಇರಾಕ್ ಮಧ್ಯೆ ಒಂದು ಚಿಕ್ಕ ಸಿಟಿ ಇದೆ ಕಸ್ತಂತಿನಿಯಾ, ಮೂಲ ಕಸ್ತಂತಿನಿಯಾ ಅಂದರು. ಇರಾನ್ ತಮ್ಮ ದೇಶ ತಾವೇ ಬಲಿ ಕೊಡಬೇಕಲ್ವಾ, ಮತ್ತು ತಂಪು ಒಬ್ಬ ದೇಶ ತಮ್ಮ ದೇಶದೇ ಇಂಜಿನಿಯರ್ ತೋರ್ತಾರೆ, ಒಂದು ಬಾರಿ ಲೇಬರ್ ಬಿಜಾಪುರ ಇದ್ರೆ ಇಂಜಿನಿಯರ್ ಮಾತ್ರ ತಮ್ಮ ದೇಶ. ಅವ್ರು ಆಮೇಲೆ ಇಲ್ಲೇ ಇರ್ತಾರೆ? ಇಲ್ಲ 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 ಇಲ್ಲಿ ಅವ್ರ ಸಮಾಧಿನೂ ಇದೆ. ಅಮ್ಮ ಕೊನೆ ಜನ ನಿಂತಲ್ಲ ಆತನ ವ್ಯಕ್ತಿ ನಮಾಜ್ ಮಾಡೋ ಧರ್ಮವ್ರು ಕಾಣಬೇಕು ಆ ಥರ ಇಷ್ಟು ಕಟ್ಟಿರ್ತಾರೆ. ಯಾವ ಮೂಡಿ ನೀವು ಹೋದ್ರಲ್ಲ ಆ ಕಾರ್ನರ್ ಈ ಕಾರ್ನರ್ ನೋಡಿದ್ರೆ ಮಧ್ಯೆ ಇದು ಗರ್ಭಗುಡಿ ಕಾಣಬೇಕು ಸರ್. ಇದು ಒಂದು ಇಂಡಿಯಾದ ಎಕ್ಸಾಂಪಲ್ ಮಾದರಿ, ಇದು ಈ ಥರ ವಿಷಯ ಕಟ್ಟಿಲ್ಲ ಅಂತ ಬಿಲ್ಡಿಂಗ್ ಕಟ್ಟಡ ಅಂದರೆ ಯಾವ ಕಂಬಗಳು ಅಡ್ಡ ಬರೋದಿಲ್ಲ ಸರ್. ಯಾಕಂದರೆ ಎಲ್ಲರೂ ಜನನ ಇನ್ನೂ ಈ ಟಚ್ ಆಗಿ ನಿಂತಿದೆ ಸರ್, ಒಂದು ಟಚ್ ಆಗಿ ನಿಂತವಲ್ಲ, ಇದು ಒಂದು ಲೈನ್ ತುಂಬಿತು, ಈ 2ನೇ ಲೈನ್, 3ನೇ ಹಿಂಗೆ ಒಂದು ಲೈನ್ ತುಂಬೋತಾರೆ. ಯಾರು ಬೇಕಾದಲ್ಲಿ ಬಂದು ನಿಂದ್ರೆ ಆಗೋದಿಲ್ಲ, ನೀವು ಒಬ್ಬ ಪಕ್ಕನೇ ಬರಬೇಕು. ನೀವು ಬಂದರೆ ಅಲ್ಲಿ ಬಂದು ನಿಮ್ಮ ಪಕ್ಕ ಅವರು ಅವ್ರ ಪಕ್ಕ ಒಂದು ಲೈನ್ ತುಂಬ, 2ನೇ ಲೈನ್, 3ನೇ ಲೈನ್, ಇನ್ನು 4ನೇ, ಈಗ ಒಬ್ಬ ತುಂಬ್ಕೋದು ಬಂದರೆ ಅದು ಏನಾಗುತ್ತೆ ಸರ್? ಆ ಮೂಲೆ ಏನಾಗ್ಬೋದು, ಅಥವಾ ಈ ಕಡೆ ಜನ ಕೂತ್ಕೋ ತುಂಬಿದ್ರೆ ಆ ಹಿಂಡಬೇಕು ಆ ಮೂಲೆ, ಆ ಮೂಲೆ ಈ ಮೂಲೆ ಅನ್ಮಾಯ ಮಾಡೋದು ಆ ತನ್ನ ಧರ್ಮಗುರಿಗೆ ಎಕ್ಸಾಕ್ಟ್ಲಿ ಕಾಣ್ತದೆ ಸರ್. ಇಷ್ಟು 54 ಆರ್ಚ್ಗಳು ಒಂದು ಆರ್ಚ್ ಅಡ್ಡ ಬರೋದಿಲ್ಲ. ಇದು ಮಸೀದಿ ವಿಶೇಷತೆ. ಹಾಂ, ಬರೀ ಕಣ್ಣು ನೋಡಿ, ಬರೋಬ್ಬರು ಕಾಣಿಸ್ತೀನಿ ನೋಡಿ, ಅಲ್ಲಿವರೆಗೆ ಎಲ್ಲ ಕಾಣ್ ನೋಡಿ, ಯಾವ ಆರ್ಚ್ ಬರೋದಿಲ್ಲ ಮಧ್ಯಕ್ಕೆ. ಆ ಥರ ಆ ಸೈಡು ಕಾಣಿಸ್ತದೆ, ಈ ಆ್ಯಂಗಲ್ ಬರ್ತದೆ ಸರ್. ಅದು ಯಾವುದೇ ಇದಾದ್ರೂ ಜನ ಕಂಬದಲ್ಲಿ ಇದು ಆ್ಯಂಗಲು, ಅಕ್ಕ ಜನ ಕಂಬಂದ್ರೆ ಜನ ಈ ಟೆಪ್ಸು, ಅಕ್ಕ ಜನ ಕಂಬಂದ್ರೆ ಈ ಟೆಪ್ಸು, ಅಕ್ಕ ಜನ ಕಂಬಂದ್ರೆ ಈ ಟೆಪ್ಸು, ಅಕ್ಕ ಜನ ಕಂಬಂದ್ರೆ ಈ ಟೆಪ್ಸು, ಈ ಪರ್ಫೆಕ್ಟ್ ಲೈನ್ ಏನಿಲ್ಲ ಪಾರ್ಟ್. ಮತ್ತು ನಿಮ್ಮ ಪಕ್ಕದ ಬರಬೇಕು, ಕಂಪಲ್ಸರಿ ಬರಬಹುದಲ್ಲ, ಗ್ಯಾಪ್ ಇರೋದಿಲ್ಲ, ನೋ ಚಾನ್ಸಸ್. ಕೊನೆಯವ್ರಿಗೆ ಕಾಣಬೇಕು ಸರ್, ನೀವು ಇಲ್ಲಿ ಬಂದ್ರಿ, ನೀವು ನಿಂತಿರ್ಬೇಕು, ಅದನ್ನ ನಾ ಬಂದ ಇಲ್ಲಿ ನಿಂದಿರ್ಬೋದು, ನಮ್ಗೆ ಬೇಕಾದ ಜಾಗ ಅಡ್ಜಸ್ಟ್ಮೆಂಟ್ ಇಲ್ಲ. ಎಸ್, ಒಂಬರು ಬಂದು ನಿಮ್ಮ ಬಂದು ಪಕ್ಕದ ನನ್ನ ಪಕ್ಕದಲ್ಲಿ ಸಾಹೇಬ್ರು, ಅವ್ರ ಪಕ್ಕದಲ್ಲಿ ಹುಡುಗ, ಅವ್ರ ಪಕ್ಕದಲ್ಲಿ ಒಂದು 5 ತುಂಬ್ಕೋದು. ಎಕ್ಸಾಂಪಲ್ ಇಲ್ಲಿ ರಾಜಮಂತನ ರಾಜ ಬಂದರು ಆ ಪಕ್ಕದಲ್ಲಿ ನಾನು ಬಂದು ನಿಂದಿರ್ಬೇಕು. ಆ ಥರ ಇದಕ್ಕೆ ಭೇದ ಭಾವ ಇಲ್ಲ. ರಾಜ ಇದ್ರೆ ನಿಮ್ಮ ದೇವಸ್ಥಾನ ಮನೆ ಅರಮನೆ ರಾಜ, ಮಸೀದ್ ಗುಡಿ ಬಂದ ಕಾಮನ್ ನಮ್ಮ ಜನಗಳು. ಕೊನೆ ಇರೋ ವ್ಯಕ್ತಿಗೆ ಯಾವಾಗಲೂ ಕಾಣಬೇಕು. ಅವಾಗ ಬರ್ದು ಅಲ್ಲ 3 ವರ್ಷ
15 ಸೆಂಚುರಿ ಬರ್ದಿ ಸರ್ ವರ್ಡ್ಸ್ ಅಕ್ಷರಗಳು ಸರ್ ಅವಾಗಿನ ಪೇಂಟಿಂಗ್ ಇದು ಅವಾಗಿನ ಪೇಂಟಿಂಗ್ ಎಸ್ ಸರ್ ವಿಶೇಷ ಅಂದ್ರೆ ಇದು ಯಾಕಲ್ ಬಂದು ಕೊಡ್ತೇವೆ ಸರ್ ಇದು ಅದು ಗ್ಯಾಪ್ ಇಡ್ತಾರೆ ನೋಡಿ ಅವಾಗ ಬರ್ದಿ ಅದಕ್ಕೆ ರಿಯಲ್ ಪೇಂಟಿಂಗ್ ಅವಾಗ ರಿಯಲ್ ಬಂದು ಈ ಥರ ಇತ್ತು ಅಲ್ಲಿ ಬರ್ದ ಅಲ್ಲಾ ಮೊಹಮ್ಮದ್ ಅಂದ್ರೆ ಹರ್ಬಲ್ ಪೇಂಟ್ ಅಲ್ಲ ಸರ್ ಹರ್ಬಲ್ ಪೇಂಟ್ ಸರ್ ಇಲ್ಲಿ ಇಲ್ಲಿ ಇಲ್ಲಿದೆ ಇದು ಇದು ಡೋರ್ ಮುಂಚೆ ಬರ್ತಾ ಇದ್ದಿತ್ತು ಮಂಜಾ ಈ ಕೊರೋನಾ ಇಂದ ಇದು ಲಾಕ್ ಮಾಡಿದ್ದಾರೆ ಹೆಚ್ಚುವಾಗಿ ಗುಮ್ಮಡಿ ಕಟ್ತಾರಲ್ಲ ಹೆಚ್ಚುವಾಗಿ ಅದರ ಯೂಸ್ ಮಾಡ್ತಾರೆ ಬ್ರಿಕ್ಸ್ ಬ್ರಿಕ್ಸ್ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಆ ಗಡಿ ಮಾಡ್ತಾರೆ ಬ್ರಿಕ್ಸ್ ಎಟ್ ಬ್ರಿಕ್ಸ್ ಮಾಡ್ತಾರೆ ಅಟ್ ಸೇಫ್ ಸರಿಯಾ ಬರ್ತದೆ ಬಾರ್ ಕಡಿ ಮಾಡ್ತಾರೆ ಸರ್ ಹೆಚ್ಚುವಾಗಿ ಗುಮ್ಮ ಕಟ್ಟೋದು ಬ್ರಿಕ್ಸ್ ಮುಖಾಂತರ ತಾಜ್ ಮಹಲ್ ಕಟ್ಟಿದ್ದು ಬ್ರಿಕ್ಸ್ ಬರ್ಸಿ ನಮ್ಮ ಗುಮ್ಮಟದಲ್ಲಿ ಹೆಚ್ಚಾಗಿ ಬ್ರಿಕ್ಸ್ ಯೂಸ್ ಮಾಡ್ತಾರೆ ಗುಮ್ಮಟದಲ್ಲಿ ಅಂದ್ರೆ ಲೈಟ್ ವೇಟ್ ಆಕಾರ ಸರಿಯಾಗಿ ಕಟ್ಟಾಗಿ ಬರ್ತಾರೆ ಹೆಚ್ಚಾಗಿ ಬ್ರಿಕ್ಸ್ ಆಕಾರ ಸ್ಮಾಲ್ ಬ್ರಿಕ್ಸ್ ಇದು ನಮಗೆ ಬರ್ತಲ್ಲ ಮಂಗಳೂರು ಹನ್ಸು ಆ ಥರ ಸ್ಮಾಲ್ ಇರ್ತದೆ ಉದ್ದ ಅಗಲಿಗೆ ಹೆಚ್ಚು ಜಾಸ್ತಿ ಇರುತ್ತೆ ದಪ್ಪ ಕಡಿಮೆ ನಿಮ್ಮ ಮಾಸ್ಕ್ ಬರ್ತಿ ಇಲ್ಲಿ ಎರಡು ಆ್ಯಂಗಲ್ ಅದೇ ಸರ್ ಇಡೀ ಭೋ ಇದು ಮಸೀದ್ ಪೂರ ಫುಲ್ ಬರ್ಬೇಕಂದ್ರೆ ಇಲ್ಲಿ ಬರ್ಬೇಕು ಸರ್ ಅಡ್ಡು ಬಂದ್ರೆ ಮತ್ತೆ ಮ್ಯಾನಿ ಕಾಣ್ತಾರ ರಿಯಲ್ ಬಣ್ಣ ಸರ್ ಅದು ಮೇಲಿರೋದೆಲ್ಲ ರಿಯಲ್ ಬಣ್ಣ ತೆಳಗಿ ಅಂತ ಕೊಟ್ಟಿದ್ದು ವೈಟ್ ಬಣ್ಣ ಅದು ಡಿಪಾರ್ಟ್ಮೆಂಟ್ ತಿಳಿದಾಗ ತಿಳಿ ಬಂದ್ರೆ ಅದು ಆ ಕಲರ್ ಅವ್ರ ಕಲರ್ ಯಾವ ಕಲರ್ ಆ ಕಲರ್ ಸರ್ ಇವಾಗ ಮತ್ತೆ ಮೆಂಟೆ ಸಲ ಇದು ಕಲರ್ ಕೊಡ್ತಾರೆ ಮಕ್ಕಳು ಯಾರು ಮೇಲೆ ಆರ್ಸಿ ಬರ್ತಾರೆ ನೋಡಿ ಹಳೆ ಕಲರ್ ಇದೆ ಸರ್ ಅಂತ ಮತ್ತೆ ಕಟ್ಟೋ ಬಂದ ಸರ್ ಮೊದಲ ಅಷ್ಟು ಆರ್ಸಿದ್ದು ಸರ್ ಒಂದು ಎರಡು ಮೂರು ನಾಲ್ಕು ಐದು ಈ ಕಡೆ ಒಂದು ಎರಡು ಮೂರು ಆ ದೇಶ ಮೊಹಮ್ಮದ್ ಅವ್ರಿಗೆ ಎಷ್ಟು ಮಾಡಿದ್ದಾರೆ ಅದು ಮತ್ತೆ 50 ಸಿಟಿ ಅಟ್ಟಿತ್ತು ಸರ್ ಅಲ್ಲಿ ಮುಂದೆ ಬೆಳೆಸಿದ್ರೆ ಮತ್ತೆ ಐದು ಆರ್ಸಿ ಬೆಳೆಸ್ಕೊಂಡ್ರೆ ಯಾರು ಸುಲ್ತಾನ್ ಮೊಹಮ್ಮದ್ ಅಲಿ ಶೇಖ್ ಇಕ್ಕ ಮುಂದೆ ಅಡಿಷನ್ ಮಾಡ್ಕೊಂಡು ಬಂದ ಇದು ಗೇಟು ಇದು 1680 ಗೆದ್ರು ಔರಂಗಜೇಬ್ ಗೇಟ್ ಗೇಟ್ ಇದು ಇಲ್ಲ ಕಲ್ಲಿ ಕಟ್ಟಾರೆ ಚಿಕ್ಕ ಚಿಕ್ಕ ಕಟ್ಟಿ ಕಟ್ಟಾರೆ ಕಲ್ಲಿಗಳು ಇದು ಕಲ್ಲಿಗಳು ಈ ಗೇಟನ್ನು ಬಿಜಾಪದೇಶ ರಾಜಮಂತದವರಿಗೆ ಔರಂಗಜೇಬ್ ಗೆದ್ದ ಮೇಲೆ ಒಂದು ನೆನಪಕ್ಕಾಗಿ ಕಟ್ಟಿದ ಗೇಟು ಈ ಗೇಟ್ ಹೆಸರು ಫತಿಯಾ ಗೇಟ್ ವಿಕ್ಟ್ರಿ ಗೇಟ್ ಈ ಗೇಟ್ ಇದು 1686 ಹಾಂ ಕಲ್ಲು ಕಲ್ಲು ಕಲ್ಲೊಳಗೆ ಸರ್ ಕಲ್ಲೊಳಗೆ ಸರ್ ಸರ್ ಸರಿ ಮಾನ್ಯುಮೆಂಟ್ ಹೆಸರು ಮುಸಾಫಿರ್ ಖಾನ ಮುಸಾಫಿರ್ ಖಾನ ಅಂದರೆ ಯಾತ್ರಿ ನಿವಾಸ ಧರ್ಮಶಾಲೆ ಸರ್ ಇವಾಗೆಲ್ಲ ಲಾಕ್ ಆಗಿದೆ ಲಾಕ್ ಆಗಿದೆ ಸರ್ ಕರೋನಾ ಸಲ ಲಾಕ್ ಸರ್ ಓಪನ್ ಜನ ಬಂದಿರ್ತಾರೆ ಜನ ಬಂದು ಇರ್ತಾರೆ ಸರ್ ಇರ್ತಾರೆ ಇರ್ತಾರೆ ಜನ ಇರ್ತಾರೆ ಇವಾಗ ಲಾಕ್ ಕರೋನಾ ಸಲ ಎಲ್ಲ ಕ್ಲೋಸ್ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲ ಜನ ಅಂದರೆ ಯಾತ್ರಿಗರು ಅವರು ಮುಸಾಫಿ ಅವರು ಇಸ್ಲಾಮಿಕ್ ಯಾತ್ರಿಗಳು ಇಲ್ಲಿಂದನೇ ಅಲ್ವಾ
ಇವ್ರು ಬಂದಿದ್ದಾರಲ್ಲ ಇವರೇ ಮುಸಾಫಿರ ಈಗ ಮತ್ತೆ ಇಲ್ಲಿ ಮಂದಿ ಮಾಡ್ಕೊಳ್ತಾರೆ ಸರ್ ಒಂದು ಎರಡು ದಿನ ಇರ್ತಾರೆ ಇದು ಮತ್ತೆ ಮಂದಿ ಪ್ರವಾಸ ಹೋಗಕ್ಕೆ ಎಲ್ಲ ಮಷೀನ್ ಒಂದು ಮುಸಾಫರ್ ಖಾನೆ ಇರ್ತದೆ ಹಾಂ ಸುತ್ತ ಇರ್ತಾರ ಇಲ್ಲಿ ವರ್ಕೆ ಸಲ ಬಂದಿರ್ಬೇಕು ಏನು ನೋಳ ಬಂದಿರ್ಬೋದು ಯಾನ ಬಂದಿರ್ಬೋದು ಅವರಿಗೆ ಇಲ್ಲಕ್ಕೆ ಜಾಗ ಸರ್ ಇವರೇ ಇವರೇ ಮುಸಾಫಿರು ಇದೆ ದಿಲ್ಲಿ ಮಷೀನೊಳಗೆ ಮುಸಾಫರ್ ಖಾನೆ ಇದೆ ಬಿಜಾಪ್ ಮಷೀನೊಳಗೆ ಮುಸಾಫರ್ ಖಾನೆ ಇದೆ ನಾನು ಹೈದರಾಬಾದ್ ಮಕ್ಕಾ ಮಜಿ ಅಲ್ಲಿ ಮುಸಾಫರ್ ಖಾನೆ ಇದೆ ದೊಡ್ಡ ದೊಡ್ಡ ಮಷೀನ್ ಬಂದು ಮುಸಾಖಾನೆ ಇರ್ತದೆ ಸರ್ ಮುಸಾಫಿ ಖಾನೆ ಇರಲ್ಲ ಕೇಳಬೇಕು ಇವರೇ ಮುಸಾಫಿ ಆ ಕಾಲದ ವಿದೇಶ ಬರ್ತಿರು ರಾಜಮಂತ ಅಂದ ಪಕ್ಕಿಡಿದಾಗ ಈಗ ಇಂಡಿಯಾದವ್ರು ಬರ್ತಾರೆ ಅಸ್ಸಲಾಮ್ ಅಲೈಕುಮ್ ಕಾ ಸರ್ ಬೆಂಗಳೂರು ಸರ್ ಇದು ಬೆಂಗಳೂರು ಬಂದ ಸರ್ ಬೆಂಗಳೂರು ಬಂದ Thank you.